ಸಾಗರ ಧ್ವಜಾರೋಹಣ नगर माध्यम मुदे सचिव भैरति बसवराज मतना नमल ये गोंद नावेलूटे बीएसवै हिरीय नायक नेतृत्व में चुनाव एदे मत राज्य अधिकार बलस विरोध पक्षदूल आरोप नम कार्यकर्त हुम्मस बीएसवैगे स्थानमान बीएसवै कड़ेगण सीएं सिद्रामय्य विरोध बीवाई विजेंद्र स्पातिगे विचार यारू पक्ष के बिट्टिरुव विचार आगिदे अदन्नु हाईकमांड पक्ष तीर्मान राज्य हत जिले नम्म राष्ट्रीय अध्यक्ष नड्डा जीवर नम्म सन्मान्य मुख्यमंत्री यडियूरप्प जीवर इन्नू एल्ल हिरिय राष्ट्रीय नायक इवत्तु 10 जिल्लेगळल्लि नम्म पक्षद कचेरिगळन्नु लोकार्पणेयन्नु इवत्तु नावु माड्ता इद्दारे विशेषवागि बिजापुर जिल्लेगे नन्ननु होगबेकु अंत बहळ संतोषदिंद बंदु नम्म जिल्लाध्यक्षरु सन्मान्य शासकरुगळु माजी शासकरुगळु नम्म पक्षद एल्ल मुखंडर जोते इवत्तु ध्वजारोहण माडो मुखेन ಏನು ಇವತ್ತು ನಾವು ಈ ಕಚೇರಿಯನ್ನ ಉದ್ಘಾಟನೆ ಮಾಡಿದ್ದೇವೆ ನಿಜವೂ ಕೂಡ ಬಹಳ ಅದ್ಭುತವಾದಂತ ಕೆಲಸವನ್ನ ಬಿಜಾಪುರ ಜಿಲ್ಲೆಯ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಮಾಡಿದಂತದ್ದು ನಿಜವೂ ಕೂಡ ಹೆಮ್ಮೆ ನಾನು ನನ್ನ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಜಿಲ್ಲಾಧ್ಯಕ್ಷರಿಗೆ ಮತ್ತೆ ಜಿಲ್ಲಾ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ನಾನು ಬಯಸುತ್ತೇನೆ प्रश्नात नायक नम यडियूरप्पनवरु इवत्तु कार्यक्रम भागवहिसुत्तिद्दारे आलरेडी प्रतिक्रियेयन्नु कोट्टिद्दारे इवत्तु नानु कोप्पळक्के होग्ता इद्दीनि राष्ट्रीय अध्यक्ष जोते कार्यक्रम भागवहिसुत्तीनि अन्न मातन्नु हेळिद्रे नम्मल्लि यावुदे गोंदल इल्ल नावेल्ल ओग्गट्टागिद्देवे ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಹಿರಿಯರ ನೇತೃತ್ವದಲ್ಲಿ ನಾವು ಮುಂದಿನ ಚುನಾವಣೆಯನ್ನು ಕೂಡ ಎದುರಿಸುತ್ತೇವೆ ಮತ್ತೆ ಭಾರತೀಯ ಜನತಾ ಪಕ್ಷವನ್ನ ಈ ರಾಜ್ಯದಲ್ಲಿ ಮರುಸ್ಥಾಪನೆ ಮಾಡುವಂತ ಕೆಲಸ ನಾವೆಲ್ಲ ಖಂಡಿತವಾಗಿ ಮಾಡುತ್ತೇವೆ ಯಾರೋ ಹೇಳ್ತಾರೆ ಈಗ ಇಲ್ಲ ಸಲ್ಲದ ಮಾತುಗಳು ಅವರು ಏನು ವಿರೋಧ ಪಕ್ಷದವರಿಗೆ ಬೇರೆ ಏನು ಕೆಲಸ ಇಲ್ಲ ಅವರಿಗೆ ಎಲ್ಲ ಒಂದ ಕಡೆ ಭಯದ ವಾತಾವರಣ ಕಾಡ್ತಾ ಇದೆ ಹಾಗಾಗಿ ಇವತ್ತು ಅವರು ಏನೆಲ್ಲ ಹೇಳಬೇಕು ಅದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಸ್ರೋದೃಢವಾಗಿದ್ದೇವೆ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಬಹಳ ಉತ್ಸಾಹದಿಂದ ಉಮ್ಮಸದಿಂದ ಇದ್ದಾರೆ ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ನಾವು ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ನಂತರ ಎಲ್ಲೋ ಒಂದ ಕಡೆ ಸೈಡ್ಲೈನ್ ಮಾಡಲಾಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಚೇ ಚೇ ನೋಡಿ ಅವರಿಗೆ ಅತ್ಯುನ್ನತವಾದಂತ ಒಂದು ಇದನ್ನ ಕೊಟ್ಟಿದ್ದಾರೆ ನಮ್ಮ ಇದು ಕಾರ್ಯಕಾರಿಣಿಯಲ್ಲಿ ಅವರಿಗೆ ಪಾರ್ಲಿಮೆಂಟ್ ಬೋರ್ಡ್ ಅಲ್ಲಿ ಇವತ್ತು ಅವರಿಗೆ ಕೊಟ್ಟಿರತಕ್ಕಂತದ್ದು ಹಾಗಾಗಿ ಈ ಎಲ್ಲಿ ಕರೆಗಾಣಿಸ್ತಾ ಇದ್ವಿ ನಾವು ಯಾವುದೇ ಸಂದರ್ಭದಲ್ಲಿ ಪ್ರತಿ ಸತ್ಯ ಪ್ರತಿ ಸಚಿವರು ಇರಬಹುದು ನಾವು ಇರಬಹುದು ಮುಖ್ಯಮಂತ್ರಿಗಳು ಇರಬಹುದು ಅವರ ಜೊತೆ ನಿಕಟವಾಗಿ ಸಂಪರ್ಕದಲ್ಲಿ ಇದ್ದೀವಿ ಯಾವುದೇ ರೀತಿಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಕಡೆಗಾಣಿಸುವ ಮಾತೇ ಪ್ರಶ್ನೆನೇ ಇಲ್ಲ ಸರ್ ಒಂದು ಮಾತು ಕೇಳಿಬರ್ತದೆ ಕಾರ್ಯಕರ್ತರಲ್ಲಿ ಸಿಎಂ ಸ್ಥಾನ ಇಳಿಸೋದ್ರ ಮೂಲಕ ಯಡಿಯೂರಪ್ಪನವರನ್ನ ಮುಗಿಸಿದ್ರು ಈಗ ಸಿದ್ದರಾಮಯ್ಯನವರು ವಿರುದ್ಧ ವಿಜೇಂದ್ರನ ಹಾಕಿದ್ರು ವಿಜೇಂದ್ರನ ಮುಗಿಸಲಿಕ್ಕೆ ಒಂದು ಪ್ಲಾನ್ ನಡೆದಿದೆ ಅಂತ ನೋಡಿ ಇವರೇ ಈಗ ಪಕ್ಷ ತೀರ್ಮಾನ ಮಾಡಬೇಕು ಇನ್ನು ಟಿಕೆಟ್ ಯಾರಿಗೆ ಅಂತ ಹೇಳಿ ಖಚಿತ ಆಗಿಲ್ಲ ಆದರೆ ವಿಜೇಂದ್ರ ಅವರು ನಾನು ಅಲ್ಲಿ ನಿಲ್ಲಕ್ಕೆ ತಯಾರಿದ್ದೇನೆ ಮಾತನ್ನ ಮೊನ್ನೆ ಮೈಸೂರು ಗೋದನ ಸಂದರ್ಭದಲ್ಲಿ ಹೇಳಿದ್ದಾರೆ ಅಷ್ಟೇ ಮುಂದಿನ ತೀರ್ಮಾನಗಳನ್ನು ಹೈಕಮಾಂಡ್ ಇದೆ ಹಿರಿಯರಿದ್ದಾರೆ ಅದು ತೀರ್ಮಾನ ಮಾಡಿ ಯಾರು ಎಲ್ಲಿ ನಿಲ್ಲಬೇಕು ಅನ್ನೋ ತೀರ್ಮಾನವನ್ನು ಮಾಡ್ತಾರೆ ಕಳೆದ 3-4 ದಿನಗಳಿಂದ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಒಂದು ಹೊಸ ಸಂಚಲನ ಮೂಡ್ತಾ ಇದೆ ಸಿಎಂ ಬದಲಾವಣೆ ಮಾಡಲಾಗ್ತಾ ಇದೆ ಅನ್ನೋ ಮಾತು ಕೇಳಿ ಆ ಪ್ರಶ್ನೆನೇ ಇಲ್ಲ
ಎಲ್ಲ ನೀವೇ ಅದನ್ನ ಇದು ಮಾಡ್ತಾ ಇದ್ದೀರಿ ಸೃಷ್ಟಿ ಮಾಡ್ತಾ ಇರತಕ್ಕಂತದ್ದು ಖಂಡಿತವಾಗಿ ಆ ಪ್ರಶ್ನೆ ಎಲ್ಲಿ ಕೂಡ ಉದ್ಭವ ಆಗ್ತಾ ಇಲ್ಲ ಅತ್ಯುತ್ತಮವಾಗಿ 24 ಗಂಟೆಗಳು ಕೂಡ ನಮ್ಮ ಮುಖ್ಯಮಂತ್ರಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ನಾವೆಲ್ಲರೂ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವ ಯಡಿಯೂರಪ್ಪ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಗಳನ್ನು ನೋಡಿ ಇವರೇ ಇವತ್ತು ಎಲ್ಲರೂ ಕೂಡ ಅವರ ಆಹ್ವಾನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಇದೇ ಇಲ್ಲ ಅಸ್ತಿತ್ವ ಕಳ್ಕೊಳ್ತಾ ಇದೆ ಕಾಂಗ್ರೆಸ್ ಪಕ್ಷ ಹಾಗಾಗಿ ಇವತ್ತು ಎಲ್ಲರನ್ನೂ ಕೂಡ ಆಹ್ವಾನವನ್ನು ಮಾಡ್ತಾ ಇದ್ದಾರೆ ಅಲ್ಲ ಅಲ್ಲ ಎಲ್ಲರೂ ಕೂಡ ಆಹ್ವಾನ ಮಾಡ್ತಾರೆ ಆದರೆ ಹೋಗರ್ಬೇಕಲ್ಲ ಯಾರೋ ಅವ್ರ ವೈಯಕ್ತಿಕ ವಿಚಾರದಲ್ಲಿ ನಾನು ಹೇಳಕ್ಕೆ ಬರಲ್ಲ ನಾವೆಲ್ಲರೂ ಕೂಡ ಏನು ಬಂದಿರ್ತಕ್ಕಂಥ ನಾನು ಇವತ್ತು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅವರು ಏನೇ ಹೇಳಿದ್ರು ಕೂಡ ಅದನ್ನು ಚಾಚು ತಪ್ಪದೆ ನಾವು ಶಿರ್ಸ ವಹಿಸಿ ಪಕ್ಷ ಕೆಲಸ ಇಲ್ಲೇ ಉಳಿತೀವಿ ಇಲ್ಲೇ ಮತ್ತೆ ಟಿಕೆಟ್ ತಗೊಂತೀವಿ ಇಲ್ಲೇ ಮತ್ತೆ ಗೆದ್ದು ಪಕ್ಷವನ್ನು ಅಧಿಕಾರ ತರುವಂತ ಎಲ್ಲ ಸಹಕಾರವನ್ನು ನಾವು ಮಾಡ್ತೇವೆ ಹೌದು ಆಗಿದೆ ಈಗ ಒಂದ್ ನಿಮಿಷ ಬಿಜಾಪುರ ಮಹಾನಗರ ಪಾಲಿಕೆ ಚುನಾವಣೆ ಆಗಿದೆ ಮೇಯರ್ ಚುನಾವಣೆಗಳು ಆಗ್ಬೇಕಾಗಿದೆ ಮೇಯರ್ ಉಪ ಮೇಯರ್ ಚುನಾವಣೆಯನ್ನ ಮತ್ತೆ ಸ್ಥಾಯಿ ಸಮಿತಿ ಚುನಾವಣೆಗಳು ಆಗ್ಬೇಕಾಗಿದೆ ಹಾಗಾಗಿ ನಾನು ರೀಜನಲ್ ಕಮಿಷನರ್ಗೆ ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ ಬೇಗ ಡೇಟನ್ನು ನಿಗದಿ ಮಾಡಬೇಕು ಬೇಗ ಡೇಟನ್ನು ನಿಗದಿ ಮಾಡಬೇಕು ಬೇಗ ಚುನಾವಣೆ ಆಗ್ಬೇಕು ಅಂತ ಹೇಳಿ ನಾನು ಆಲ್ರೆಡಿ ಸೂಚನೆ ಗುಜರಾತ್ ಮಾದರಿ ಅನುಸರಿಸ್ತಾರೆ ಕೆಲವರಿಗೆ ಟಿಕೆಟೇ ಸಿಗೋದಿಲ್ಲ ಸರಿ ನೋಡಿ ಇವರೇ ಇವತ್ತು ಗುಜರಾತ್ ಮಾದರಿ ಅನುಸರಿಸೋದ್ರಿಂದ ಅಲ್ಲಿ ಏನು ಆಡಳಿತ ನಮ್ಮ ಪಕ್ಷ ಏನು ಅಲ್ಲಿ ಜೈಬೇರಿಯನ್ ಬರೆಸಿದೆ ಅಲ್ಲಿ ವಿರೋಧ ಪಕ್ಷ ಕೂಡ ಸ್ಥಾನ ಕೂಡ ಇಲ್ಲ ಹೌದು ಖಂಡಿತವಾಗಿ ಮಾಡ್ಬೋದು ಅದನ್ನು ಅವರು ಅವರು ಯಾರ್ಯಾರು ಏನೇನು ಆಗ್ತಾ ಇದೆ ಅನ್ನೋದು ಅವರು ಎಲ್ಲರೂ ಕೂಡ ಅದನ್ನು ಅದು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಜನಾರ್ದನ್ ರೆಡ್ಡಿಯವರು ಆ ರೀತಿಯಾಗಿ ಎಲ್ಲಿ ಕೂಡ ಹೇಳಿಲ್ಲ ನೂತನ ಪಕ್ಷ ಸ್ಥಾಪನೆ ಮಾಡ್ತೀರಂತ ಎಲ್ಲಿ ಕೂಡ ಹೇಳಿಲ್ಲ ಹಾಗಾಗಿ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬಹುದು ಇವರೇ ಅದು ಎಲ್ಲಿ ಅವರನ್ನು ಹೇಳಿದಾರ ಸುದ್ದಿ ಮಾಧ್ಯಮದ ಮುಂದೆ ನಾನು ಹೊಸ ಪಕ್ಷ ಸ್ಥಾಪನೆ ಮಾಡ್ತಾ ಇದ್ದೀನಿ ನನಗೆ ಚಿಹ್ನೆ ಇಂಥದ್ದು ಈ ರೀತಿಯಾಗಿದೆ ಅಂತ ಹೇಳಿ ಎಲ್ಲಿಯೂ ಹೇಳಿಲ್ಲ ಹಾಗಾಗಿ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಅದು ಸಾಧ್ಯ ಇಲ್ಲ ಅದಕ್ಕೆ ಹೈಕಮಾಂಡ್ ಇದೆ ತೀರ್ಮಾನಗಳು ಮಾಡ್ತೀನಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ